नमस्कार वीक्षक्रे रेव्यू के स्वागत नानु सौख्या गांकर् ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ನಡುವೆ ಯಾವ ರೀತಿ ಜಟಾಪಟಿ ನಡೀತಾ ಇದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸೇ ಇರ್ತೀರಿ ಈಗ ಮಮತಾ ಅವರು ಪ್ರಶ್ನೆ ಮಾಡಿರೋದು ಯು ಪಿ ಎಲ್ಲಿದೆ ಯು ಪಿ ಎ ಅಂದರೆ ಏನು ಅಂತ ಕೇಳಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಹೊರತಾಗಿ ಹೊಸ ಮೈತ್ರಿಕೂಟದ ರಚನೆಯ ಸುಳಿವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯ ವಿರುದ್ಧ ಸೆಡ್ ಹೊಡೆಯೋದಕ್ಕೆ ನಿಜವಾಗಿ ಮೈತ್ರಿಕೂಟ ರಚನೆಯಾದ್ರೆ ಅದರ ನಾಯಕತ್ವ ವಹಿಸಿಕೊಳ್ಳೋದಿಕ್ಕೆ ಕಾಂಗ್ರೆಸ್ ಅರ್ಹತೆಯೇ ಹೊಂದಿಲ್ಲ ಅನ್ನುವಂಥ ವಾಗ್ದಾಳಿಗಳನ್ನೆಲ್ಲ ನಡೆಸ್ತಾ ಇದ್ದಾರಲ್ವಾ ಅಷ್ಟಕ್ಕೂ ಯು ಪಿ ಎ ಪರಿಸ್ಥಿತಿ ಹೀಗಾಗೋದಕ್ಕೆ ಕಾರಣ ಏನು ಯು ಪಿ ಎ ಫಾರ್ಮ್ ಆಗಿದ್ದು ಯಾವಾಗ ಅದರ ಶಕ್ತಿ ಹೇಗೆ ಕಡಿಮೆ ಆಗ್ತಾ ಬಂತು ಈಗ ಈ ಪರಿಸ್ಥಿತಿ ಬಂದಿದ್ದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಆದರೆ ಕಾಂಗ್ರೆಸ್ ಏನೇ ಶಕ್ತಿಯನ್ನು ಕಳ್ಕೊಂಡಿರಬಹುದು ಆದರೆ ಆ ಪಕ್ಷವನ್ನು ಹೊರಗಿಟ್ಟು ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಇನ್ನೊಂದು ಮೈತ್ರಿಕೂಟ ರಚನೆ ಮಾಡಿ ಸಾಧಿಸೋದಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯ ಇದೆಯಾ ಯಾವ ವಾತಾವರಣ ಇದೆಯಾ ಅನ್ನೋದು ಇನ್ನೊಂದು ಪ್ರಶ್ನೆ ಇದೆಲ್ಲ ವಿಚಾರಗಳತ್ತ ಬೆಳಕು ಚೆಲ್ಲೋ ಪ್ರಯತ್ನ ಮಾಡೋಣ ಈ ವಿಡಿಯೋ ಮೂಲಕ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಈಗ ಮಮತಾ ಬ್ಯಾನರ್ಜಿ ಟಿ ಎಂ ಸಿ ಅವರು ಪ್ರಶಾಂತ್ ಕಿಶೋರ್ ಅವರೆಲ್ಲ ಹೇಳ್ತಾ ಇರೋದೇನಪ್ಪ ಅಂದರೆ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಬರೀ ಸೋಲನ್ನೇ ಹೊದ್ದು ಮಲಗಿದೆ ಎದ್ದೇಳೋದಿಕ್ಕೆ ಸಾಧ್ಯವಾಗ್ತಿಲ್ಲ ತೊಂಬತ್ತು ಶೇಕಡ ಚುನಾವಣೆಗಳಲ್ಲಿ ಸೋಲ್ ಕಂಡಿರುವಂತಹ ಪಾರ್ಟಿ ಬಿಜೆಪಿಯನ್ನ ಎದುರಿಸೋದಕ್ಕೆ ಶಕ್ತಿ ಹೊಂದಿದೆಯಾ ಈಗ ಕಾಂಗ್ರೆಸ್ಸು ಬಿ ಜೆ ಪಿಯ ವಿರುದ್ಧ ರಚನೆಯಾಗುವಂಥ ಮೈತ್ರಿಕೂಟದ ನೇತೃತ್ವ ವಹಿಸ್ಕೊಳ್ಳೋದಿಕ್ಕೂ ಅರ್ಹತೆಯನ್ನು ಶಕ್ತಿಯನ್ನು ಹೊಂದಿಲ್ಲ ಅದು ಮುಗಿದು ಹೋದಂಥ ಕಥೆ ಕಾಂಗ್ರೆಸ್ ಅಂದರೆ ಅಂತ ಹೋದಲ್ಲಿ ಬಂದಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಆ ಮೂಲಕ ಬಿ ಜೆ ಪಿಯ ನಂತರ ಅಂದರೆ ವಿರೋಧ ಪಕ್ಷದ ಜಾಗದಲ್ಲಾದರೂ ತಾನಿರಬೇಕು ಕಾಂಗ್ರೆಸ್ಸನ್ನು ಮೀರಿಸಿ ತಾನು ಬೆಳಿಬೇಕು ಅನ್ನುವಂಥ ಕನಸನ್ನು ನೆಟ್ಟಿದ್ದಾರೆ ಮಮತಾ ಅವರು ಈಗ ನಾವು ಮಾತಾಡಬೇಕಾಗಿರೋದು ಯು ಪಿ ಎ ಇಂಥ ಪರಿಸ್ಥಿತಿಗೆ ಬಂದು ತಲುಪೋದಕ್ಕೆ ಕಾರಣ ಏನು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ತನಕ ಬಹಳ ಮಹತ್ವದ ಪಾತ್ರ ವಹಿಸಿದ್ದಂತಹ ಯು ಪಿ ಎ ಹೇಗೆ ಶಕ್ತಿ ಕಳ್ಕೊಳ್ತಾ ಬಂತು ಅನ್ನೋದನ್ನು ಮಾತಾಡೋಣ ಮೊದಲೇದಾಗಿ ಯು ಪಿ ಎ ಯುನೈಟೆಡ್ ಪ್ರೊಗ್ರೆಸಿವ್ ಅಲಯನ್ಸ್ ಫಾರ್ಮ್ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಅವರ ನೇತೃತ್ವದ ಎನ್ ಡಿ ಎ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಬಿ ಬಿ ಜೆ ಪಿ ಅಧಿಕಾರ ಹಿಡಿಯುತ್ತೆ ಅಂತ ಆದರೆ ಅದು ಸಾಧ್ಯವಾಗಲಿಲ್ಲ ಬಿ ಜೆ ಪಿಗಿಂತ ಏಳು ಸೀಟ್ಸು ಕಾಂಗ್ರೆಸ್ಗೆ ಜಾಸ್ತಿ ಬಂದಿರುತ್ತೆ ಆಗ ಬೇರೆ ಬೇರೆ ಪಕ್ಷಗಳೆಲ್ಲ ಒಟ್ಟಾಗುವ ಜಾತ್ಯಾತೀತ ಪಕ್ಷಗಳು ಒಂದಾಗಿ ಕೋಮುವಾದಿ ಬಿ ಜೆ ಪಿಯನ್ನು ದೂರ ಇಡಬೇಕು ಅನ್ನುವಂತಹ ಒಂದು ಅಜೆಂಡಾವನ್ನು ಮುಂದಿಟ್ಕೊಂಡು ಈ ಒಕ್ಕೂಟವನ್ನು ಫಾರ್ಮ್ ಮಾಡ್ತಾರೆ ಅದಕ್ಕೆ ಕರುಣಾನಿಧಿ ಅವರು ಯು ಪಿ ಎ ಅಂತ ಹೆಸರಿಡೋಣ ಅಂತ ಸೋನಿಯಾ ಗಾಂಧಿ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಬೇರೆ ಬೇರೆ ಹೆಸರುಗಳೆಲ್ಲ ಪ್ರಸ್ತಾಪ ಆಗಿರುತ್ತೆ ಕೊನೆಗೆ ಈ ಯು ಪಿ ಎ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಫೈನಲ್ ಆಗುತ್ತೆ ಈ ಯು ಒಕ್ಕೂಟ ರಚಿಸುವಲ್ಲಿ ವಿವಿಧ ಪಕ್ಷಗಳನ್ನ ಒಗ್ಗೂಡಿಸುವಲ್ಲಿ ಮುಂದಾಳತ್ವ ವಹಿಸಿದವರು ಪ್ರಮುಖ ಪಾತ್ರ ವಹಿಸಿದವರು ಹರ್ಕಿಶನ್ ಸಿಂಗ್ ಇವರು ಮತ್ತು ಕಾಂಗ್ರೆಸ್ಸಿಗರು ಸೇರಿಕೊಂಡು ಒಟ್ಟು ಹದಿನಾಲ್ಕು ಪಕ್ಷಗಳನ್ನು ಒಗ್ಗೂಡಿಸ್ತಾರೆ ಎನ್ ಸಿ ಪಿ ಡಿ ಎಮ್ ಕೆ ಎಲ್ ಜೆ ಪಿ ಪಿ ಡಿ ಪಿ ಟಿ ಆರ್ ಎಸ್ಸು ಈ ಥರ ಬಹಳಷ್ಟು ಪಕ್ಷಗಳು ಲೈಕ್ ಮೈಂಡೆಡ್ ಪಾರ್ಟೀಸ್ ಎಲ್ಲ ಒಟ್ಟಾಗಿ ಯು ಪಿ ಎ ಫಾರ್ಮ್ ಆಗುತ್ತೆ ಸಿ ಪಿ ಎಮ್ ಸಿ ಪಿ ಐ ಸೇರಿದಂತೆ ನಾಲ್ಕು ಎಡ ಪಕ್ಷಗಳು ಬಾಹ್ಯ ಬೆಂಬಲ ಯು ಪಿ ಎ ಯ ಭಾಗವಾಗಿರೋದಿಲ್ಲ ಆದರೆ ಬಾಹ್ಯ ಬೆಂಬಲವನ್ನು ಸೂಚಿಸಿರ್ತಾರೆ ಈ ಥರ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಮತ್ತು ಮನಮೋಹನ್ ಸಿಂಗ್ ಅವರು ಅಧಿಕಾರ ವಹಿಸ್ತಾರೆ ಾರೆ ಆದ್ರೆ ನಿಧಾನಕ್ಕೆ ಒಂದಿಷ್ಟು ವ್ಯತ್ಯಾಸಗಳು ಬರ್ತಾ ಹೋಗ್ತವೆ ಈ ಹದಿನಾಲ್ಕು ಪಕ್ಷಿಗಳ ಪೈಕಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಕ್ಕೂಟವನ್ನು ತೊರೆಯೋದಿಕ್ ಶುರು ಮಾಡ್ತಾರೆ ಮೊದಲ ಶಾಕ್ ಕೊಟ್ಟಿದ್ದು ಎರಡು ಸಾವಿರದ ಆರರಲ್ಲಿ ಟಿ ಆರ್ ಎಸ್ ಪಕ್ಷ ಕೆ ಸಿ ರಾವ್ ಅವರ ಪಾರ್ಟಿ ಪ್ರತ್ಯೇಕ ರಾಜ್ಯ ಪ್ರತ್ಯೇಕ ತೆಲಂಗಾಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಬಂದು ಶಾಕ್ ಕೊಡುತ್ತೆ ಯು ಪಿ ಎಗೆ ಅಲ್ಲಿಂದ ನಿಧಾನಕ್ಕೆ ಪತನ ಶುರುವಾಗ್ತಾ ಹೋಗುತ್ತೆ ನೋಡಿ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕ ಮತ್ತು ಭಾರತ ನ್ಯೂಕ್ಲಿಯರ್ ಡೀಲ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಮೊದಲಿಂದಾನೂ ಇತ್ತು ಅದು ಜಾಸ್ತಿಯಾಗಿ ಕೊನೆಗೆ ಯು ಪಿ ಎಗೆ ಸಪೋರ್ಟ್ ಕೊಟ್ಟಿದ್ದಂತಹ ಬಾಹ್ಯ ಬೆಂಬಲವಾಗಿ ನಿಂತಿದ್ದಂತಹ ನಾಲ್ಕು ಎಡಪಕ್ಷಗಳು ಕೂಡ ಬಿಗ್ ಶಾಕ್ ಕೊಡ್ತಾವೆ ಬೆಂಬಲವನ್ನು ವಾಪಸ್ ತಗೊಳ್ಳೋ ಮೂಲಕ ಆಗ ಸರ್ಕಾರ ಅಲ್ಪ ಮತಕ್ಕೆ ಕುಸಿಯತ್ತೆ ಮುಲಾಯಂ ಸಿಂಗ್ ಯಾದವ್ ಅವರ ಎಸ್ ಪಿ ಸಪೋರ್ಟ್ ಏನಾದರೂ ಸಿಕ್ಕಿಲ್ಲ ಅಂದಿದ್ದರೆ ಕಥೆ ಬೇರೆಯೇ ಆಗ್ತಾಯಿತ್ತು ನಿಜವಾಗಿ ಎಸ್ ಪಿಯನ್ನು ಕಾಂಗ್ರೆಸ್ ಒಪ್ಪಿರಲಿಲ್ಲ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳೋಕೆ ಆರಂಭದಲ್ಲಿ ಆದರೆ ಅವರೇ ಅಲ್ಪಮತಕ್ಕೆ ಕುಸಿದಾಗ ಸಹಾಯಕ್ಕೆ ಬರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಕೊನೆಗೆ ಪಿ ಡಿ ಪಿ ಪಿ ಎಂ ಕೆ ಕೂಡ ಎರಡು ಸಾವಿರದ ಒಂಬತ್ತರ ಅಷ್ಟೊತ್ತಿಗೆ ಯು ಪಿ ಎಂದ ದೂರ ಆಗಿರ್ತವೆ ಈ ಥರ ನಿಧಾನಕ್ಕೆ ಪಕ್ಷಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಅನಿರೀಕ್ಷಿತ ಅನ್ನುವಂತೆ ಕಾಂಗ್ರೆಸ್ಸು ಒಳ್ಳೆ ಸಾಧನೆ ಮಾಡಿಬಿಡುತ್ತೆ ಮೊದಲ ಅವಧಿಗಿಂತ ಯು ಪಿ ಎ ಟೂ ಅಲ್ಲೇ ಅವರ ವಿಶ್ವಾಸ ಜಾಸ್ತಿ ಆಗಿತ್ತು ಇನ್ನೂರ ಆರು ಸೀಟ್ಸ್ ಬರುತ್ತೆ ಆದರೂ ಮೈತ್ರಿ ಅವಶ್ಯಕತೆ ಇರುತ್ತೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಟಿ ಸಿ ಪಕ್ಷಗಳು ಹೊಸದಾಗಿ ಸೇರ್ಪಡೆಯಾಗುತ್ತೆ ಆರ್ ಜೆ ಡಿ ಲಾಲು ಪ್ರಸಾದ್ ಅವರ ಆರ್ ಜೆ ಡಿ ಮತ್ತು ಎಲ್ ಜೆ ಪಿ ಆ ಒಕ್ಕೂಟದಿಂದ ದೂರ ಆಗಿರುತ್ತೆ ಆದರೆ ಆರ್ ಜೆ ಡಿ ಬಾಹ್ಯ ಬೆಂಬಲವನ್ನು ಸೂಚಿಸಿರ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಆ ಬಾಹ್ಯ ಬೆಂಬಲವನ್ನು ಕೂಡ ಲಾಲು ಪ್ರಸಾದ್ ವಾಪಸ್ ತಗೊಳ್ತಾರೆ ಯು ಪಿ ಎಯಿಂದ ಮಹಿಳೆಯರ ಮೀಸಲಾತಿ ವಿಧೇಯಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಬಂದು ಅವರು ಕೂಡ ಹೊರ ನಡಿತಾರೆ ಹಾಗೆ ಮುಂದುವರಿದು ಎರಡು ಸಾವಿರದ ಹನ್ನೆರಡರಲ್ಲಿ ಯು ಪಿ ಎಯ ಪ್ರಮುಖ ಆಧಾರ ಆಗಿದ್ದಂಥ ಡಿ ಎಂ ಕೆ ಕೂಡ ಶಾಕ್ ಕೊಡುತ್ತೆ ಹೊರ ನಡೆಯುತ್ತೆ ಶ್ರೀಲಂಕಾ ತಮಿಳರ ವಿಚಾರವಾಗಿ ವಿಶ್ವಸಂಸ್ಥೆಯಲ್ಲಿ ಸರಿಯಾದ ಆಸಕ್ತಿ ವಹಿಸಿಲ್ಲ ಅನ್ನುವಂಥ ಕಾರಣವನ್ನು ಮುಂದಿಟ್ಟು ಹಾಗೆ ಟಿ ಎಂ ಸಿ ಕೂಡ ಹೊರ ನಡೆಯುತ್ತೆ ರಿಟೇಲ್ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳು ಬಂದು ಮಮತಾ ಅವರು ಕೂಡ ಸಪೋರ್ಟನ್ನು ಹಿಂದಕ್ಕೆ ತಗೊಳ್ತಾರೆ ಅದೇ ವರ್ಷ ಎ ಐ ಎಮ್ ಐ ಎಮ್ ಸೇರಿದಂತೆ ಬಹಳಷ್ಟು ಸಣ್ಣಪುಟ್ಟ ಪಕ್ಷಗಳು ಕೂಡ ಯು ಪಿ ಐಯಿಂದ ಹೊರಗಡೆ ಬರ್ತವೆ ಈ ಥರ ನಿಧಾನಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಫಾರ್ಮ್ ಆದಂತಹ ಯು ಪಿ ಎರಡು ಸಾವಿರದ ಹದಿನಾಲ್ಕರಷ್ಟೊತ್ತಿಗೆ ಚಿಕ್ಕದಾಗ್ತಾ ಬಂತು ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನ ಮಹಾಪತನ ನಲವತ್ನಾಲ್ಕು ಸೀಟ್ಸ್ ಬರುತ್ತೆ ಇನ್ನು ಆ ಒಕ್ಕೂಟ ಅಂತ ತಗೊಂಡ್ರೂ ಕೂಡ ಎಲ್ಲ ಸೇರಿದ್ರೂ ಕೂಡ ಒಂದು ಅಧಿಕೃತ ವಿರೋಧ ಪಕ್ಷ ಆಗೋದಿಕ್ಕೆ ಸಾಧ್ಯವಾಗದಷ್ಟು ಕನಿಷ್ಠ ಪರಿಸ್ಥಿತಿ ಎಲ್ಲ ಸೇರಿ ಕೇವಲ ಅರವತ್ತು ಸ್ಥಾನಗಳು ಮಾತ್ರ ದಕ್ಕಿರುತ್ತೆ ಟೆಕ್ನಿಕಲಿ ಯು ಪಿ ಎಕ್ಸಿಸ್ಟೆನ್ಸಿ ಇರೋದಿಲ್ಲ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ತಾಂತ್ರಿಕವಾಗಿ ಯು ಪಿ ಎ ಅನ್ನೋದ್ರ ಅಸ್ತಿತ್ವ ಇರೋದಿಲ್ಲ ಲೈಕ್ ಮೈಂಡೆಡ್ ಪಾರ್ಟೀಸ್ ಅಂತ ಅವರನ್ನೆಲ್ಲ ಕರ್ಕೊಳ್ತಾ ಇರ್ತಾರೆ ನಿಜವಾಗಿ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಮಮತಾ ಬ್ಯಾನರ್ಜಿ ಅವರು ಹೇಳಿರೋದು ಲಿಟ್ರಲಿ ನೋಡೋಕೆ ಹೋದರೆ ಸರಿ ಇದೆ ಯು ಪಿ ಎಲ್ಲಿದೆ ಅಂತ ಕೇಳ್ತಾರಲ್ವಾ ಯು ಪಿ ಎ ಇಲ್ಲ ರೂಢಿಯಿಂದ ಬಂದಿರೋದ್ರಿಂದ ಯು ಪಿ ಎ ಅಂತ ಕರಿತಾ ಇದ್ದಾರೆ ಹೊರತು ಈಗ ಜೆ ಎಮ್ ಎಮ್ ಎನ್ ಸಿ ಪಿ ಡಿ ಎಮ್ ಕೆ ಈ ಥರ ಒಂದೆರಡು ಪಾರ್ಟಿಗಳು ಮಾತ್ರ ಉಳ್ಕೊಂಡಿವೆ ಆ ಯು ಪಿ ಎ ಈಗ ಅಸ್ತಿತ್ವದಲ್ಲೇ ಇಲ್ಲ ಮನ್ನಣೆಯನ್ನೇ ಪಡ್ಕೊಂಡಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಸ್ಮರಿಸಬಹುದಾದಂಥ ವಿಚಾರ ಅದನ್ನೇ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇರೋದು ಈಗ ಯು ಪಿ ಎಗೆ ಶಕ್ತಿ ಉಳ್ಕೊಂಡಿಲ್ಲ ಬಿ ಜೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಮೈತ್ರಿ ಕೂಟದ ಅವಶ್ಯಕತೆ ಇದೆ ಎಲ್ಲ ಲೈಕ್ ಮೈಂಡೆಡ್ ಪಾರ್ಟೀಸ್ ಒಂದಾಗುವಂಥ ಅನಿವಾರ್ಯತೆ ಇದೆ ಮತ್ತು ಈ ಒಕ್ಕೂಟದ ನಾಯಕತ್ವವನ್ನ ದೈವದತ್ತವಾಗಿ ಕಾಂಗ್ರೆಸ್ಸೇ ವಹಿಸ್ಕೊಳ್ಬೇಕು ಅನ್ನುವಂಥ ಯಾವ ರೂಲು ಇಲ್ವಲ್ಲ ತೊಂಬತ್ತು ಪರ್ಸೆಂಟ್ ಚುನಾವಣೆಗಳಲ್ಲಿ ಸೋತು ಸುಣ್ಣವಾಗಿರುವ ಹತ್ತು ವರ್ಷಗಳಿಂದ ಬರೀ ಸೋಲನೆ ನೋಡ್ತಿರುವಂತಹ ಕಾಂಗ್ರೆಸ್ಗೆ ಏನು ಅರ್ಹತೆ ಇದೆ ಒಕ್ಕೂಟದ ನಾಯಕತ್ವ ವಹಿಸಿಕೊಳ್ಳೋಕೆ ಅನ್ನೋದು ಟಿ ಎಂ ಸಿ ಅವರ ಮಮತಾ ಬ್ಯಾನರ್ಜಿ ಅವರ ಪ್ರಶಾಂತ್ ಕಿಶೋರ್ ಅವರ ಪ್ರಶ್ನೆ ಟಾರ್ಗೆಟ್ ಮೋದಿನೇ ಆಗಿದ್ರು ಕೂಡ ಗುರಿ ಇಟ್ಟಿರೋದು ಮಾತ್ರ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರ ಜಾಗವನ್ನ ನಾವು ಆವರಿಸ್ಕೊಂಡ್ರೆ ಆಮೇಲೆ ನಾವು ಬಿಜೆಪಿಗೆ ಸೆಡ್ ಹೊಡಿಬಹುದು ಒಂದ್ ಹೆಜ್ಜೆ ಮೊದಲು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿ ಆದ್ರೆ ಕಾಂಗ್ರೆಸ್ಸನ್ನು ಹೊರಗೆಟ್ಟು ಮೈತ್ರಿಕೂಟವನ್ನು ಮುನ್ನಡೆಸೋಕೆ ಸಾಧ್ಯ ಇದೆಯಾ ಮಮತಾ ಬ್ಯಾನರ್ಜಿ ಅಥವಾ ಶರದ್ ಪವಾರ್ ಇನ್ಯಾವುದೇ ಎಕ್ಸಾಂಪಲ್ ತಗೊಂಡ್ರೆ ಪ್ರಾದೇಶಿಕ ಪಕ್ಷವನ್ನು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಯಾಕಂದರೆ ಕಾಂಗ್ರೆಸ್ಗೆ ಇಡೀ ದೇಶದಾದ್ಯಂತ ಈಗಲೂ ಕಾರ್ಯಕರ್ತರಿದ್ದಾರೆ ಸೋತಿರಬಹುದು ಏನೇ ಆಗಿರಬಹುದು ಆದರೆ ಪಕ್ಷಕ್ಕಾಗಿ ದುಡಿಯುವವರು ದೇಶದ ಉದ್ದಗ್ಲಕ್ಕೂ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಯ ವಿರುದ್ಧ ಭರ್ಜರಿ ಜಯ ಸಾಧಿಸಿದ್ವಿ ಎನ್ನುವಂಥ ವಿಶ್ವಾಸದಲ್ಲಿರುವಂಥ ಮಮತಾ ಅವರ ಟಿ ಸಿಗೆ ಇಡೀ ದೇಶದ ಉದ್ದಗ್ಲಕ್ಕೂ ಮ್ಯಾಜಿಕ್ ಮಾಡೋಕೆ ಸಾಧ್ಯ ಇದೆಯಾ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯೇ ಬೇರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಇಡೀ ದೇಶದಲ್ಲಿ ವರ್ಕ್ ಆಗುವಂಥ ವಿಷಯವೇ ಬೇರೆ ಒಂದೆರಡು ಮೂರು ಸ್ಟೇಟ್ಗಳಲ್ಲಿ ಟಿ ಸಿ ವ್ಯಾಪ್ತಿ ವಿಸ್ತರಿಸೋಕೆ ಆಪರೇಷನ್ ಅದು ಇದು ಅಂತ ನಡೆಸ್ತಾ ಇರಬಹುದು ಆದರೆ ಎಲ್ಲ ರಾಜ್ಯಗಳಲ್ಲೂ ಇದು ಸಾಧ್ಯ ಇದೆಯಾ ಬೇರೆ ರಾಜ್ಯದ ಪ್ರಾದೇಶಿಕ ಪಕ್ಷದ ನಾಯಕರನ್ನು ಯಾವುದೋ ರಾಜ್ಯ ಯಾಕೆ ಒಪ್ಕೊಳ್ಳುತ್ತೆ ಅಷ್ಟು ಸುಲಭನಾ ಎಲ್ಲ ಕಡೆ ಟಿ ಎಮ್ ಸಿ ಅಥವಾ ಇನ್ಯಾವುದೋ ಪಕ್ಷ ಬೇರೂರೋದಿಕ್ಕೆ ಅಷ್ಟು ಬೇಗ ಅನ್ನೋದು ಖಂಡಿತವಾಗಿಯೂ ಎಲ್ಲರನ್ನು ಕಾಡೋ ಪ್ರಶ್ನೆ ಈಗ ಬಿ ಜೆ ಪಿಯವರು ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ ಆದರೆ ಆ ಒಂದು ಉದ್ದೇಶವನ್ನು ಮಮತಾ ಅವರೇ ಈಡೇರಿಸಬೇಕು ಅಂತ ಹಾತೊರಿತಾ ಇದ್ದಂಗೆ ಇದೆ ಎಲ್ಲರೂ ಒಗ್ಗಟ್ಟು ಪಟ್ಟಿನ ಮಂತ್ರ ಪಠಿಸಿ ಕೈ ಜೋಡಿಸಿದ್ರು ಮೋದಿ ಅಥವಾ ಬಿ ಜೆ ಸೋಲಿಸೋದು ಕಷ್ಟ ಸಾಧ್ಯ ಅನ್ನೋ ಪರಿಸ್ಥಿತಿ ಇರುವಾಗ ಇವರಿವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಇನ್ನು ಇದರಿಂದ ಬಿ ಜೆ ಮತ್ತಷ್ಟು ಲಾಭ ಆಗತ್ತಾ ಅನ್ನೋದೇ ಈಗ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಿರುವಂಥ ವಿಷಯ ಕಾದ್ ನೋಡಬೇಕು ಇದಕ್ಕೆಲ್ಲ ಕಾಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಉತ್ತರವಾಗಲಿದೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು